ಹಲೋ ಸ್ನೇಹಿತರೆ, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು ನಾವು ದಿನಕ್ಕೊಂದು ಪ್ರಶ್ನೆ ಅಥವಾ ಪಾಸಿಂಗ್ ಪ್ರಶ್ನೆ ಅಥವಾ ಮುಖ್ಯ ಪ್ರಶ್ನೆ, ಡೈಲಿ ಒನ್ ಕ್ವಶನ್ ಆರ್ ಪಾಸಿಂಗ್ ಕ್ವಶನ್ ಆರ್ ಇಂಪಾರ್ಟೆಂಟ್ ಕ್ವಶನ್ ಅನ್ನುವಂಥ ವಿಡಿಯೋ ಸರಣಿಯಲ್ಲಿ ಇವತ್ತು ವೃತ್ತಗಳು ಘಟಕದಲ್ಲಿ ಬರುವಂಥ ಒಂದು 3 ಅಂಕದ ಗ್ಯಾರಂಟಿ ಪ್ರಶ್ನೆ, ಒಂದು ಪ್ರಮೇಯ ಆಗಿದೆ. ಆ ಪ್ರಮೇಯವನ್ನು ಸಿಂಪಲ್ ಆಗಿ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ಗಳೊಂದಿಗೆ ಪಾಸಿಂಗ್ ಬೇಕಾಗಿರುವಂತಹ ವಿದ್ಯಾರ್ಥಿಗಳು, 28 ಅಂಕಗಳಿಗೆ ಏಮ್ ಮಾಡುವಂತಹ ವಿದ್ಯಾರ್ಥಿಗಳು ಹೇಗೆ ತಯಾರಿ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ. ಜೊತೆಗೆ ಇದು ಹೆಚ್ಚಿನ ಅಂಕಗಳನ್ನ ಸ್ಕೋರ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಂದು ರಿವಿಷನ್ ವಿಡಿಯೋ ಕೂಡ ಆಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಶುರು ಮಾಡೋಣ. ಈಗ ಪ್ರಮೇಯವನ್ನ ಹೇಗೆ ಬರೆಯೋದು ಮತ್ತೆ ಹೇಗೆ ಪ್ರೆಸೆಂಟ್ ಮಾಡೋದು ಅನ್ನೋದನ್ನ ನೋಡೋಣ. ಯಾಕೆಂದ್ರೆ ನಮ್ಗೆ 3 ಅಂಕಗಳು ಗ್ಯಾರಂಟಿ ಸಿಗ್ಬೇಕು ಅಂತ ಹೇಳಿದ್ರೆ ಅದು ನಮ್ಗೆ ಪರ್ಫೆಕ್ಟ್ ಆಗಿ ಬರಬೇಕು. ಸೊ ಈ ಪ್ರಮೇಯವನ್ನ ಒಂದು 4 ಸಲ ಓದಿದ ಮೇಲೆ ಇದರಲ್ಲಿ ನಿಮ್ಗೆ ಇಷ್ಟವಾಗಿರುವಂತ ಒಂದು ಹೆಸರನ್ನ ಜ್ಞಾಪಕ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ನನಗೆ ಸ್ಪರ್ಶಕಗಳು, ವೃತ್ತ, ಬಾಹ್ಯಬಿಂದು ಈ 3 ಪದಗಳು ನನಗೆ ತುಂಬಾ ಇಷ್ಟ ಆಗ್ತಾ ಇದೆ. ಬಟ್ ಇದರಲ್ಲಿ ನಮ್ಗೆ ಅತ್ಯಂತ ಮುಖ್ಯವಾಗಿರೋದು ಅಂದ್ರೆ ಬಾಹ್ಯಬಿಂದು. ಯಾಕೆ ಅಂತ ಹೇಳಿದ್ರೆ ಬಾಹ್ಯ ಬಿಂದುವನ್ನ ಬಿಟ್ಟರೆ ಉಳಿದಿರೋದನ್ನೆಲ್ಲ ನಾವು ಈಗಾಗಲೇ ಕಲ್ತಿದ್ದೀವಿ. ಯಾಕೆ ಅಂದ್ರೆ ನಮ್ಗೆ ವೃತ್ತ ಅಂದ್ರೆ ಗೊತ್ತು, ಸ್ಪರ್ಶಕ ಅಂದ್ರೆ ಗೊತ್ತು, ಸಮ ಅನ್ನೋ ಪದ ಫ್ರೆಂಡ್ ಆಗಿದೆ. ಬಟ್ ಬಾಹ್ಯ ಬಿಂದು ಅಂತ ಹೇಳಿದ್ರೆ 2 ರೀತಿಯಾದಂತ ಸ್ಪರ್ಶಕಗಳಿದಾವೆ. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಯಾವ ಸ್ಪರ್ಶಕವನ್ನ ನಾನು ಎಳಿಬೇಕು, ಬಾಹ್ಯ ಬಿಂದುವಿನಿಂದ ಎಳಿಬೇಕಾ ಅಥವಾ ವೃತ್ತದ ಮೇಲೇನೆ ಸ್ಪರ್ಶಕವನ್ನ ಎಳಿಬೇಕಾ ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಬಾಹ್ಯ ಬಿಂದು ಅಂತ ಬಂತು ಅಂದ್ರೆ ಈ ಚಿತ್ರ ಬರುತ್ತೆ ಅನ್ನೋದನ್ನ ನೀವು ಜ್ಞಾಪಕ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲೂ ಕಷ್ಟ ಆಗೋದಿಲ್ಲ ಪ್ರಮೇಯವನ್ನ ಕಲಿಯೋದಕ್ಕೆ. ಸೊ ಮುಂಚೆನೆ ನಾವು ಚರ್ಚೆ ಮಾಡ್ದಂಗೆ ಒಂದು ಪ್ರಮೇಯದಲ್ಲಿ 2 ಭಾಗಗಳನ್ನ ಮಾಡ್ಕೋತೀವಿ. ಅರ್ಧ ಭಾಗ ನಮ್ಗೆ ದತ್ತಕ್ಕೆ ಹೋಗುತ್ತೆ, ಇನ್ನು ಅರ್ಧ ಭಾಗ ನಮ್ಗೆ ಸಾಧನೀಯಕ್ಕೆ ಹೋಗುತ್ತೆ. ಸೊ ದತ್ತದಲ್ಲಿ ಏನೆಲ್ಲ ಕೊಟ್ಟಿರ್ತಾರೋ ಅದು ಕೂಡ ಚಿತ್ರಕ್ಕೆ ಹೋಗುತ್ತೆ. ಸೊ ಫಸ್ಟ್ ನಾವು ಚಿತ್ರ ಬರ್ಕೋಬೇಕು. ಚಿತ್ರ ಬರ್ಕೊಳ್ಳೋದಕ್ಕೆ ನಾವು ಅರ್ಧ ಭಾಗವನ್ನ ಉಪಯೋಗಿಸ್ಕೋಬೇಕು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು, ಈ ಅರ್ಧ ಭಾಗವನ್ನ ನಾವು ಚಿತ್ರ ಬರೆಯೋದಕ್ಕೆ ಮತ್ತೆ ದತ್ತ ಬರೆಯೋದಕ್ಕೆ ಉಪಯೋಗಿಸೋಣ. ಸೊ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ, ಇದು ಬಾಹ್ಯ ಬಿಂದು, ಇದು ವೃತ್ತ, ಇವೆರಡು ಸ್ಪರ್ಶಕಗಳು. ವೆರಿ ಸಿಂಪಲ್, ಒಂದು ಸರ್ಕಲ್ ಹಾಕೊಳ್ಳಿ, ಅದಕ್ಕೆ ಪಿ ಕ್ಯೂ ಮತ್ತು ಪಿ ಆರ್ ಎರಡು ಸ್ಪರ್ಶಕಗಳನ್ನ ಎಳೆಯಿರಿ. ಸೊ ಇಷ್ಟು ಎಳೆದ ಮೇಲೆ ನಮ್ದು ದತ್ತ ಮುಗೀತು. ಸೊ ಅದನ್ನೇ ನಾನು ಇಲ್ಲಿ ವ್ಯವಸ್ಥಿತವಾಗಿ ಬರೀತೀನಿ. ದತ್ತ ಅಂತ ಹೇಳಿದ್ರೆ ನಾವು ಚಿತ್ರದಲ್ಲಿ ಏನ್ ಕಾಣಿಸ್ತದೋ ಅದನ್ನೇ ದತ್ತದಲ್ಲಿ ಬರೀತೀವಿ. ಒಂದ್ ತಿಳ್ಕೊಳ್ಳಿ ಸ್ನೇಹಿತರೆ, ಪ್ರಮೇಯದಲ್ಲಿ ನಾವು ಅರ್ಧ ಭಾಗ ಮಾಡ್ಕೊಂಡ್ಮೇಲೆ ಅದನ್ನೇ ಗಣಿತ ವಾಕ್ಯದಲ್ಲಿ ಬರೆದ್ರೆ ದತ್ತ ಆಗುತ್ತೆ. ಅದನ್ನ ಪಿಕ್ಚರೈಸೇಷನ್ ಅಂದ್ರೆ ಪಿಕ್ಟೋರಿಯಲ್ ಫಾರ್ಮ್ ಅಲ್ಲಿ ತೋರಿಸಿದ್ರೆ, ಅದು ಚಿತ್ರ ರೂಪದಲ್ಲಿ ತೋರಿಸಿದ್ರೆ ಅದೇ ನಮ್ಮ ಚಿತ್ರ ಆಗುತ್ತೆ. ಸೊ ಇದಕ್ಕೆ ಮೊದಲನೆಯ ಅರ್ಧ ಹೇಳಿಕೆಯನ್ನ ನಾವು ಉಪಯೋಗಿಸ್ಕೊಂಡ್ವಿ. ಸೊ ಇಲ್ಲಿ ನನಗೆ ಏನ್ ಕಾಣಿಸ್ತಾ ಇದೆ ಅನ್ನೋದನ್ನ ನಾನು ದತ್ತದಲ್ಲಿ ಬರೀತೀನಿ. ನನಗೆ ಒಂದು ವೃತ್ತ ಕಾಣಿಸ್ತಾ ಇದೆ, ಓ ಕೇಂದ್ರವುಳ್ಳ ಒಂದು ವೃತ್ತ ನನಗೆ ಕಾಣಿಸ್ತಾ ಇದೆ. ಆ ವೃತ್ತಕ್ಕೆ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಓ, ಅದು ಕೇಂದ್ರ. ಓ ಕೇಂದ್ರವುಳ್ಳ ಒಂದು ವೃತ್ತ ಇದೆ ಇಲ್ಲಿ, ಅದನ್ನೇ ಬರೀರಿ. ವಾಕ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಹಂಗೆ ಬರಿಬೇಕು ಅನ್ನೋಂಥದ್ದು ಏನು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ. ನೀವು ಹೆಜಿಟೇಷನ್ ಮಾಡ್ಕೋಬೇಡಿ, ನಿಮಗೆ ಅದನ್ನ ನೋಡಿದ ತಕ್ಷಣ ಏನೆಲ್ಲ ಕಾಣಿಸ್ತದೋ ಫ್ರೀ ಆಗಿ ಬರೀರಿ, ಏನೂ ಆಗಲ್ಲ. ಓ ಕೇಂದ್ರವುಳ್ಳ ಒಂದು ವೃತ್ತ ಇದೆ, ನಿಮ್ಮ ವಾಕ್ಯದಲ್ಲೇ ಬರೀರಿ. ಈ ವೃತ್ತಕ್ಕೆ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಪಿ ಕ್ಯೂ ಮತ್ತು ಪಿ ಆರ್ ಎರಡು ಸ್ಪರ್ಶಕಗಳಿವೆ. ಅಷ್ಟೇ ಅಲ್ವಾ ನಮ್ಗಲ್ಲಿರೋದು? ಆಮೇಲೆ ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳು ಎಲ್ಲಿಂದ ಬಂದ್ವು? ಅದಕ್ಕೆ ಒಂದು ಮೂಲ ಬೇಕಲ್ವಾ? ಅದಕ್ಕೆ ಈ ಪಿ ಬಿಂದು ತುಂಬಾ ಇಂಪಾರ್ಟೆಂಟ್. ಪಿ ಬಾಹ್ಯ ಬಿಂದು, ಇದನ್ನ ನಾವಿಲ್ಲಿ ತೋರಿಸ್ಲೇಬೇಕು. ಪಿ ಬಾಹ್ಯ ಬಿಂದು ಇರೋದ್ರಿಂದಾನೇ ಪಿ ಕ್ಯೂ ಮತ್ತು ಪಿ ಆರ್ ಎರಡು ಸ್ಪರ್ಶಕಗಳು ಹುಟ್ಕೊಂಡ್ವು. ಸೊ 3 ವಾಕ್ಯಗಳನ್ನ ನಾನು ಬರೆದೆ. ಓ ವೃತ್ತ ಕೇಂದ್ರ ಉಳ್ಳಂತ ಒಂದು ವೃತ್ತ ಇದೆ, ಇದಕ್ಕೆ ಪಿ ಬಾಹ್ಯ ಬಿಂದು ಇದೆ, ಈ ಬಾಹ್ಯ ಬಿಂದು ಪಿ ಇಂದ ಪಿ ಕ್ಯೂ ಮತ್ತು ಪಿ ಆರ್ ಎರಡು ಸ್ಪರ್ಶಕಗಳಿವೆ, ಇದು ನಮ್ಮ ದತ್ತ. ನೋಡಿ, 3 ವಾಕ್ಯಗಳನ್ನ ಸ್ಪಷ್ಟವಾಗಿ ಬರೀರಿ. ವಾಕ್ಯ ಹಿಂದ ಮುಂದಾದ್ರೆ ಏನು ತೊಂದರೆ ಇಲ್ಲ. ಓ ವೃತ್ತ ಕೇಂದ್ರ ಉಳ್ಳಂತ ಒಂದು ವೃತ್ತ, ಪಿ ಬಾಹ್ಯ ಬಿಂದು, ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳು, ಇದು ದತ್ತ, ಮುಗಿತು.
ಇನ್ನು ಸಾಧನೀಯ. ಸಾಧನೀಯದಲ್ಲಿ ನಮ್ಗೆ ಇನ್ನ ಅರ್ಧ ವಾಕ್ಯ ಇರ್ತದಲ್ವಾ, ಅದು ಸಹಾಯ ಮಾಡುತ್ತೆ. ಅದನ್ನೊಂದ್ಸಲ ಓದ್ಕೊಂಡ್ಬಿಟ್ಟು ಸಾಧನೀಯವನ್ನ ಬರಿಬೇಕು. ಅದೇನು ಅಂದ್ರೆ ಇನ್ನ ಅರ್ಧ ವಾಕ್ಯ ಏನು ಅಂದ್ರೆ ಸಮನಾಗಿರುತ್ತವೆ. ಅಯ್ಯೋ, ಬರೀ ಸಮನಾಗಿರುತ್ತವೆ ಅಂದ್ರೆ ಏನ್ ಸಮನಾಗಿರ್ತವೆ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂತಂದ್ರೆ ಇನ್ನೊಂದು ಅರ್ಧ ವಾಕ್ಯವನ್ನ ಇನ್ನೊಂದ್ಸಲ ಓದ್ಕೊಳ್ಳಿ, ಅದ್ರ ಸಹಾಯವನ್ನ ತಗೊಳ್ಳಿ. ಸ್ಪರ್ಶಕಗಳು ಸಮನಾಗಿರ್ತವೆ. ಹಾಗಾದ್ರೆ ಸ್ಪರ್ಶಕಗಳ ಹೆಸರೇನು? ಪಿ ಕ್ಯೂ ಮತ್ತು ಪಿ ಆರ್. ಆದ್ದರಿಂದ ಪಿ ಕ್ಯೂ ಅನ್ನುವಂತಹ ಸ್ಪರ್ಶಕ ಪಿ ಆರ್ ಸ್ಪರ್ಶಕಕ್ಕೆ ಸಮನಾಗಿರ್ತದೆ ಅನ್ನೋದೇ ನಮ್ಮ ಸಾಧನೀಯ. ಈ ಸಾಧನೀಯವನ್ನ ಸಾಧಿಸ್ಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ರಚನೆಯನ್ನ ನಾವು ಮಾಡ್ಕೋಬೇಕು. ಆ ರಚನೆ ಏನು ಅಂತ ಹೇಳಿದ್ರೆ ಪಿ ಮತ್ತು ಓ ಅನ್ನ ಕೂಡಿಸ್ಬೇಕು ನಾವು. ನೋಡಿ, ಇದು ನಾನು ಡಾಟೆಡ್ ಲೈನ್ ಅಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಡಾಟೆಡ್ ಲೈನ್ ಅಲ್ಲೇ ತೋರಿಸ್ಬೇಕು ರಚನೆಯನ್ನ. ಸೊ ಮೊದ್ಲು ಏನ್ ಮಾಡಿದೆ, ಓ ಪಿ ಸೇರಿಸಿದೆ. ಒಂದೇ ಸಲ ಬರ್ಕೊಂಡ್ಬಿಡೋಣ. ಓ ಪಿ ಮತ್ತೇನೇನೇ ಸೇರಿಸಿದ್ದೀನಿ? ಓ ಕ್ಯೂ. ಓ ಕ್ಯೂ ತ್ರಿಜ್ಯ, ನೆನ್ಪಿಟ್ಕೊಳ್ರಿ. ತ್ರಿಜ್ಯಗಳು, ಎಲ್ಲಾ ತ್ರಿಜ್ಯಗಳು ಸಮಾನೇ ಇರ್ತವೆ. ನೀವು ಎಷ್ಟು ತ್ರಿಜ್ಯಗಳನ್ನು ಬೇಕಾದ್ರೂ ಹೇಳಿರಿ. ಈಗ ಉದಾಹರಣೆಗೆ ಒಂದು ಸೈಕಲ್ ಚಕ್ರ ನಿಮ್ಮ ಹತ್ರ ಇದೆ ಅಂದ್ರೆ ಸೈಕಲ್ ನಲ್ಲಿ ಎಷ್ಟು ಸ್ಪೋಕ್ಸ್ ಇರ್ತವೋ ಎಲ್ಲಾ ಸ್ಪೋಕ್ಸು ಈಕ್ವಲ್ ಇರ್ತವೆ. ಅದರಲ್ಲಿ ಒಂದ್ ಸ್ಪೋಕ್ಸ್ ಉದ್ದ, ಒಂದ್ ಸ್ಪೋಕ್ಸ್ ಚಿಕ್ಕದು ಅಂತ ನೀವು ಮಾಡಿದ್ರಿ ಅಂದ್ರೆ ನಿಮ್ ಸೈಕಲ್ ಚಕ್ರನೇ ಆಗಲ್ಲ, ಅದು ಮುಂದಕ್ಕೆ ಹೋಗಲ್ಲ. ಸೊ ಹೇಗೆ ಸೈಕಲ್ ಸ್ಪೋಕ್ಸ್ ಎಲ್ಲ ಸಮನಾಗಿರ್ತವೋ ಅವು ಅದೇ ರೀತಿ ವೃತ್ತಕ್ಕೆ ಎಲ್ಲಾ ತ್ರಿಜ್ಯಗಳು ಸಮನಾಗಿರ್ತವೆ. ಸೊ ತ್ರಿಜ್ಯ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ನಮ್ಮ ಸೈಕಲ್ನ ಸ್ಪೋಕ್ಸ್. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಯಾವಾಗ್ಲೂ ನಿಮ್ಮ ಮೈಂಡಿಗೆ ತ್ರಿಜ್ಯ ಅಂತ ಬಂದ್ರೆ ಸೈಕಲ್ ಸ್ಪೋಕ್ಸ್ ನಿಮ್ಗೆ ಜ್ಞಾಪಕ ಬರಬೇಕು. ಓಕೆ, ಈಗ ಓ ಪಿ ಓ ಕ್ಯೂ ಓ ಆರ್ ಸೇರಿಸಿದೆ. ಸಿಂಪಲ್ ಆಗಿದೆ, ಜಸ್ಟ್ ಜಾಯಿಂಟ್ ಮಾಡಿದೆ ಅಂತ ಅರ್ಥ, ಸೇರಿಸಿದೆ. ಈಗ ನಾವು ದತ್ತ ಆಯ್ತು, ಸಾಧನೀಯ ಆಯ್ತು, ರಚನೆ ಆಯ್ತು. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದೀಗ ಸಾಧನೆ. ಸ್ನೇಹಿತರೆ, ನಾವೀಗ ಈ ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಪಿ ಕ್ಯೂ ಮತ್ತು ಪಿ ಆರ್ ಎರಡೂ ಒಂದಕ್ಕೊಂದು ಸಮ ಅಂತ ತೋರಿಸ್ಬೇಕು. ಇದನ್ನು ಸಮ ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂಥದ್ದು ಒಂದೇ ಮೆಥೆಡ್, ತ್ರಿಭುಜಗಳನ್ನು ರೆಡಿ ಮಾಡ್ಕೊಳ್ಳೋದು ಎರಡು, ಆ ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ ಅಂತ ತೋರಿಸೋದು. ಇಲ್ಲಿ ಸ್ಪರ್ಶಕಗಳನ್ನು ಒಂದು ವೃತ್ತದ ಬಾಹುಗಳಾಗಿ ನಾವು ಲೆಕ್ಕಾಚಾರ ಮಾಡಬೇಕು. ಸೊ ಅರ್ಥ ಆದರೆ ಸರಿ, ಆಗಿಲ್ಲ ಅಂತ ಹೇಳಿದ್ರೆ ಪ್ರೊಸೀಜರ್ ಅಂತೂ ಇದ್ದೇ ಇದೆ. ಮೊದಲು ಎರಡು ತ್ರಿಭುಜಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮೊದಲು ತ್ರಿಭುಜ, ಇಲ್ಲಿ ಲಂಬಕೋನ ತ್ರಿಭುಜ ಇದೆ. ಆಕ್ಚುಲಿ ಕ್ಯೂ ಬಿಂದುವಿನಲ್ಲಿ ಒಂದು ಲಂಬಕೋನ ಉಂಟಾಗುತ್ತೆ. ನಿಮ್ಗೆ ಯಾವಾಗ್ಲೂ ಲಂಬಕೋನ ಕಾಣಿಸ್ಬೇಕು ಅಂತ ಹೇಳಿದ್ರೆ ಟಿ ಶೇಪ್ ಎಲ್ಲಿ ಕಾಣಿಸ್ತದ ನೋಡಿ, ನಿಮ್ಮ ಇಂಗ್ಲಿಷ್ನ ಟಿ, ಇದು ಉಲ್ಟಾ ಟಿ, ಇದು ಸೀದಾ ಟಿ, ಈ ಎರಡು ಟಿ ಶೇಪ್ ಕಾಣಿಸ್ತವೆ ಅಂತ ಹೇಳಿದ್ರೆ ಅಲ್ಲಿ ಲಂಬಕೋನ ಉಂಟಾಗುತ್ತೆ ಅಂತ ಅರ್ಥ. ಹೀಗೆ ಸೊ ಇಲ್ಲಿ ಲಂಬಕೋನ ಇದೆ. ನಿಮ್ಗೆ ಜ್ಞಾಪಕ ಇದ್ರೆ ಲಂಬಕೋನ ಅಂತ ಬರೀರಿ, ಅದರ್ವೈಸ್ ತ್ರಿಭುಜ ಅಂತ ಬರೆದ್ರು ಏನು ತಪ್ಪಾಗಲ್ಲ. ಅದು ಮೊದಲು ಒಂದು ತ್ರಿಭುಜ ಹೌದು, ಆಮೇಲೆ ಅದು ಲಂಬಕೋನ ತ್ರಿಭುಜ. ಸೊ ತ್ರಿಭುಜ ಪಿ ಕ್ಯೂ ಓ ನೋಡಿ, ಈ ಮೇಲಿನ ತ್ರಿಭುಜವನ್ನ ತಗೊಂಡಿದ್ದೀನಿ. ಮತ್ತು ತ್ರಿಭುಜ ಪಿ ಆರ್ ಓ ಗಳಲ್ಲಿ ಇವೆರಡನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ. ಯಾವ ಎರಡು ತ್ರಿಭುಜಗಳನ್ನ ಸೆಲೆಕ್ಟ್ ಮಾಡ್ಕೋತೀವೋ ಅವು ಸರ್ವಸಮ ಅಂತ ತೋರಿಸ್ಬೇಕು. ಸರ್ವಸಮ ಅಂತ ತೋರಿಸೋದಿಕ್ಕೆ ಮೂರು ಬಾಹು ಇದಾವೆ, ಮೂರು ಕೋನ ಇದಾವೆ, ಯಾವ್ದು ಬೇಕಾದ್ರೂ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನು ಯಾವ್ದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಲಂಬಕೋನ ಹೇಗೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಇದನ್ನೇ ಫಸ್ಟ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಹೇಗ್ ಮಾಡ್ಕೋತೀನಿ ನೋಡಿ, ಓ ಕ್ಯೂ ಪಿ, ಇದು ಲಂಬಕೋನ ಇದೆ. ಸೊ ಲಂಬಕೋನದ ಚಿಹ್ನೆಯನ್ನು ಹೀಗೆ ಹಾಕೋಬಹುದು, ಲಂಬಕೋನ ಈಜ್ ಈಕ್ವಲ್ ಟು ಇನ್ನೊಂದು ಲಂಬಕೋನ ಇಲ್ಲಿದೆ ಆರ್ ನಲ್ಲಿ, ಇದನ್ನು ತೋರಿಸೋಣ. ಹೇಗೆ, ಓ ಆರ್ ಪಿ, ಓ ಆರ್ ಪಿ. ಕಾರಣ ಯಾಕೆ ಅಂತ ನಾವು ಬರೆದ್ರೆ 90 ಡಿಗ್ರಿ ಇದಾವೆ ಎರಡೂ, ಅಥವಾ ಎರಡೂ ಲಂಬಕೋನಗಳಿದಾವೆ ಅನ್ನುವಂಥ ಕಾರಣವನ್ನ ನಾವು ಕೊಡಬೇಕು. ಸಿಂಪಲ್ ಆಗಿ ಲಂಬಕೋನ ಅಂತ ಬರೆದ್ರೂ ಸಾಕಾಗುತ್ತೆ. ಓಕೆ, ಈಗ ಇನ್ನೊಂದು ಓ ಪಿ. ಈ ಓ ಪಿ ಅನ್ನುವಂಥ ಬಾಹು ತುಂಬಾ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ ಈ ತ್ರಿಭುಜ ಹೇಳುತ್ತೆ ಇದು ನಮ್ಮ ಬಾಹು ಅಂತ, ಈ ಕೆಳಗಿನ ತ್ರಿಭುಜ ಹೇಳುತ್ತೆ ಇದು ನಮ್ಮ ಬಾಹು ಅಂತ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಸ್ನೇಹಿತರೆ,
ಓಪಿ ಅನ್ನುವಂಥದ್ದು ಮೇಲಿನ ತ್ರಿಭುಜಕ್ಕೂ ಇದೆ, ಕೆಳಗಿನ ತ್ರಿಭುಜದ ಭಾಗವೂ ಆಗಿದೆ. ಈ ರೀತಿ ಒಂದೇ ಬಾಹುವನ್ನು ಎರಡೆರಡು ತ್ರಿಭುಜಗಳು ಶೇರ್ ಮಾಡಿಕೊಂಡ್ರೆ ಅದನ್ನು ನಾವು ಕಾಮನ್ ಸೈಡ್ ಅಥವಾ ಸಾಮಾನ್ಯ ಬಾಹು ಅಂತ ಕರಿತೀವಿ. ನೀವು ತರಗತಿ ಕೋಣೆಯಲ್ಲಿ ನಿಮ್ಮ ಕ್ಲಾಸು, ನಿಮ್ಮ ಪಕ್ಕದ ಕ್ಲಾಸು, ಎರಡು ಕ್ಲಾಸ್ಗಳ ಮಧ್ಯೆ ಒಂದು ಗೋಡೆ ಇರುತ್ತೆ. ಯೂಶ್ವಲಿ ಆ ಗೋಡೆಗೆ ಬೋರ್ಡ್ ಇರುತ್ತೆ ನೋಡಿ. ಆ ಗೋಡೆಯನ್ನು ನೀವೇನು ಹೇಳ್ತೀರಿ, ಇದು ನಮ್ಮ ಕ್ಲಾಸ್ ಗೋಡೆ ಅಂತ ಹೇಳ್ತೀವಿ. ಆ ಪಕ್ಕದ ಕ್ಲಾಸ್ ಮಕ್ಕಳು ಏನು ಹೇಳ್ತಾರೆ, ಇದು ನಮ್ಮ ಗೋಡೆ ಅಂತ ಹೇಳ್ತಾರೆ. ಸೊ ಅದನ್ನು ನಾವೇನಂತ ಕರಿಬೇಕು, ಸಾಮಾನ್ಯ ಗೋಡೆ ಅಂತ ಕರಿಬೇಕು. ಅದೇ ರೀತಿ ನಾನಿಲ್ಲಿ ಓ ಪಿ ಮೇಲಿನ ತ್ರಿಭುಜದ ಒಂದು ಇನ್ನೊಂದು ಓ ಪಿ ಬರೀತೀನಿ ಕೆಳಗಿನ ತ್ರಿಭುಜಕ್ಕೆ ಅನುಕೂಲ ಆಗೋ ಹಾಗೆ. ಸೊ ಓ ಪಿ ಈಜ್ ಇಕ್ವಲ್ ಟು ಓ ಪಿ. ಇದನ್ನ ನಾವೇನಂತ ಕರಿತೀವಿ, ಸಾಮಾನ್ಯ ಬಾಹು ಅಂತ ಕರಿತೀವಿ, ಕಾಮನ್ ಸೈಡ್. ಅದೇ ರೀತಿ ಇನ್ನೊಂದು ಬಾಹುವನ್ನು ಹುಡುಕ್ಬೇಕು. ನಾವು ಈ ಬಾಹುವನ್ನಂತೂ ತಗೊಳಕ್ಕಾಗಲ್ಲ, ಯಾಕೆಂದ್ರೆ ಅದು ಸಮ ಅಂತ ತೋರಿಸೋದಕ್ಕೋಸ್ಕರನೇ ಇಷ್ಟೆಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದು ಬಿಟ್ಟರೆ ಇದನ್ನ ನಾವು ಈಗಾಗಲೇ ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ. ಹಾಗಾದ್ರೆ ಇನ್ಯಾವ ಬಾಹು ಉಳಿತು? ಎಕ್ಸಾಕ್ಟ್ಲಿ, ಇಲ್ಲಿ ಓ ಕ್ಯೂ ಉಳಿತು, ಇಲ್ಲಿ ಓ ಆರ್ ಉಳಿತು. ಅವೆರಡು ಒಂದಕ್ಕೊಂದು ಸಮ ಅಂತ ಬರ್ಕೋಬಹುದಾ? ಏನ್ ಕಾರಣ ಇರ್ಬೋದು ಹಂಗ್ ಬರ್ಕೊಳಕ್ಕೆ? ಓಕೆ, ಈಗಾಗಲೇ ನಾವು ಚರ್ಚೆ ಮಾಡಿದೀವಿ, ಅವು ಎರಡೂ ತ್ರಿಜ್ಯಗಳು. ಒಂದು ವೃತ್ತಕ್ಕೆ ನೀವು ಎಷ್ಟೇ ತ್ರಿಜ್ಯಗಳನ್ನ ಹೇಳಿದ್ರೆ ಎಲ್ಲಾ ತ್ರಿಜ್ಯಗಳು ಒಂದಕ್ಕೊಂದು ಸಮನಾಗಿರ್ತವೆ. ಆದ್ದರಿಂದ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಅನ್ನೋದು ತ್ರಿಜ್ಯಗಳು. ತ್ರಿಜ್ಯಗಳು ಯಾವಾಗಲೂ ಸಮ ಇರ್ತವೆ. ನೀವು ತ್ರಿಜ್ಯಗಳು ಸಮ ಅಂತ ತೋರಿಸೋ ಅವಶ್ಯಕತೆ ಇಲ್ಲ. ಕೇವಲ ಕಾರಣದಲ್ಲಿ ತ್ರಿಜ್ಯಗಳು ಅಂತ ಬರೆದ್ರೂ ಕೂಡ ನಿಮಗೆ ಫುಲ್ ಮಾರ್ಕ್ ಸಿಗುತ್ತೆ. ಸೊ ಕಾರಣ ತ್ರಿಜ್ಯಗಳು ನೋಡಿ, ಮೂರು ಅಂಶಗಳನ್ನ ನಾವು ತಗೊಂಡ್ಬಿಟ್ವಿ. ಮೊದಲೇದ್ದು ಕೋನ, ಎರಡನೇದ್ದು ಬಾಹು. ಇದನ್ನ ಬರ್ಕೊಂಡ್ಬಿಡಿ ಮಕ್ಕಳೇ ಈ ತರ, ನೀವು ಏನು ತೊಂದರೆ ಆಗೋದಿಲ್ಲ. ಬಾಹು, ಮೂರನೇದ್ದು ಕೂಡ ಬಾಹು. ಇಲ್ಲಿ ಮೂರು ಅಂಶಗಳು ಸಮ ಅಂತ ಆದ್ಮೇಲೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಲ್ಲ ಪಿ ಕ್ಯೂ ಓ ಮತ್ತು ಪಿ ಆರ್ ಓ ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ. ತ್ರಿಭುಜ ಪಿ ಕ್ಯೂ ಓ ಸರ್ವಸಮ ಚಿಹ್ನೆ ಅಂತ ಹೇಳಿದ್ರೆ ಎರಡು ಅಡ್ಡ ಲೈನ್ ಹಾಕೋಬೇಕು, ಮೇಲೆ ಎಸ್ ಅನ್ನ ಮಲಗಿಸ್ಬಿಡ್ಬೇಕು ನೋಡಿ ಹೀಗೆ. ಸೊ ಎರಡು ಅಡ್ಡಗೆರೆಗಳು ರೈಲ್ವೆ ಟ್ರ್ಯಾಕ್ ಮೇಲೆ ಎಸ್ ಮಲ್ಕೊಂಡಿದೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಈಗ ಇನ್ನೊಂದು ತ್ರಿಭುಜ ಯಾವುದು? ಪಿ ಆರ್ ಓ. ಪಿ ಕ್ಯೂ ಓ ತ್ರಿಭುಜಕ್ಕೆ ಪಿ ಆರ್ ಓ ತ್ರಿಭುಜ ಸರ್ವಸಮ ಆಗಿದೆ. ಯಾವ ಸಿದ್ಧಾಂತ? ತುಂಬಾ ಸಿದ್ಧಾಂತ ಅಂದ ತಕ್ಷಣ ಏನೇನೋ ದೊಡ್ಡದೆಲ್ಲ ಹೇಳ್ತಾರೆ ಅಂತ ಅನ್ಕೋಬೇಡಿ. ಸಿದ್ಧಾಂತ ಅನ್ನೋದು ಒಂದು ಜಸ್ಟ್ ಒಂದು ತತ್ವ, ಒಂದು ಪ್ರಿನ್ಸಿಪಲ್, ಅದರ ಮೇಲೆ ಈ ಎರಡು ತ್ರಿಭುಜಗಳು ಸರ್ವಸಮ ಆಗಿದಾವೆ ಅಂತ. ಇದು ನಿಮಗೆ ಸಿದ್ಧಾಂತ ಅನ್ನೋದು ಮರೆತು ಹೋದ್ರೂ ತೊಂದರೆ ಇಲ್ಲ. ಜಸ್ಟ್ ಕೋ ಬಾ ಕೋ ಬಾ ಅಂದ್ರೆ ಕೋನ ಒಂದೇ ಇದೆ, ಎರಡು ಬಾಹು ಇದಾವೆ, ಅದಕ್ಕೆ ಈ ಎರಡು ಬಾಹುಗಳ ಮಧ್ಯೆ ಒಂದು ಕೋನವನ್ನು ಸೇರಿಸ್ಬಿಟ್ಟು ಬರೀರಿ. ಸೇಫ್ ಆಗಿದೆ ನಮ್ಮ ಕೋನ ನೋಡಿ, ಬಾ ಕೋ ಬಾ ಕೋಮ ಹಾಕಬೇಕು. ಬಾ ಕೋ ಬಾ ಸಿದ್ಧಾಂತ. ಸಿದ್ಧಾಂತ ಅನ್ನೋದು ಕಾಮನ್, ಎಲ್ಲದಕ್ಕೂ ಸಿದ್ಧಾಂತ ಅಂತಾನೆ ಬರೀಬೇಕು. ಇದು ಬಾಕೋ ಬಾ ಸಿದ್ಧಾಂತದ ಪ್ರಕಾರ ಈ ಮೊದಲನೆಯ ತ್ರಿಭುಜ ಎರಡನೆಯ ತ್ರಿಭುಜಕ್ಕೆ ಸರ್ವಸಮ ಆಗಿದೆ. ಈ ನಾಲ್ಕು ಪಾಯಿಂಟ್ ಮುಗಿದ ತಕ್ಷಣ ನೇರವಾಗಿ ಉತ್ತರ ಬರೆದು ಬಿಡಿ, ಸ್ವಲ್ಪನೂ ಯೋಚನೆ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಸರ್ವಸಮ ಅನ್ನೋದ್ರ ಪದದ ಅರ್ಥನೇ ಎಲ್ಲವೂ ಎಲ್ಲದಕ್ಕೂ ಸಮನಾಗಿದೆ ಅಂತ ಅರ್ಥ. ಸೊ ಆದ್ದರಿಂದ ನಾನು ಈಗೇನು ಬರೀತೀನಿ, ಪಿ ಕ್ಯೂ ಈಜ್ ಈಕ್ವಲ್ ಟು ಪಿ ಆರ್. ಏನ್ ಕಾರಣ ಅಂತ ಹೇಳಿದ್ರೆ ಇದೆಲ್ಲ ಮಾಡಿದೀವಲ್ಲ ಇದೇ ಕಾರಣ. ಬರೆಯೋದು ಮಾತ್ರ ಸಿ ಪಿ ಸಿ ಟಿ ಅಂತ ಬರೀತಾರೆ. ಏನಪ್ಪ ಹಿಂಗಂದ್ರೆ ಅಂತ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅಷ್ಟೊಂದು ಕಷ್ಟದ ಪದ ಬೇಡ. ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಈ ಪೂರ್ತಿ ನೀವು ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಸಿ ಪಿ ಸಿ ಟಿ ಅಂತ ಬರೆದು ಬಿಡಿ, ಫುಲ್ ಮೂರು ಅಂಕಗಳು ನಿಮಗೆ ಸಿಗ್ತವೆ. ಇದರಲ್ಲಿ ಒಂದು ಚೂರು ಕೂಡ ನಿಮಗೆ ಅಂಕಗಳನ್ನು ಕಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಫುಲ್ ಮೂರು ಅಂಕಗಳು ಸಿಗ್ತವೆ. ನಿಮಗೆ ಪಾಸಿಂಗ್ಗೆ ತುಂಬ ಅನುಕೂಲವಾಗುವಂಥ ಪ್ರಮೇಯ, ಹೆಸಿಟೇಟ್ ಮಾಡ್ಕೋಬೇಡಿ. ಪುಸ್ತಕದಲ್ಲಿ ಸ್ಟೋರಿ ಥರ ಕೊಟ್ಟಿದ್ದಾರೆ, ಬಟ್ ನಾನು ನಿಮಗೆ ಫಾರ್ಮ್ಯಾಟ್ ಹಾಕಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ಥರ ನೀವು ಒಂದು ಹಾಳೆಯನ್ನು ತಗೊಂಡು ಒಂದು ನಾಲ್ಕು ಸಲ ಕ್ಲೀನಾಗಿ ಬರೆದು ಚಿತ್ರ ಬರೆಯೋದನ್ನು
ಆದಷ್ಟು ಅರ್ಥ ಮಾಡ್ಕೊಂಡು ಓದಿ ಮಕ್ಕಳೇ, ಯಾವುದೇ ಕಾರಣಕ್ಕೂ ಪ್ಲೀಸ್ ಪ್ಲೀಸ್ ಬಹ್ಯಾಟ್ ಮಾಡಬೇಡಿ, ಬರೆದು ಬರೆದು ತೆಗಿಬೇಡಿ. ಒಬ್ಬೊಬ್ರು ಹೇಳ್ತಾರೆ 10 ಸಲ ಬರುತ್ತೆ ಈ ಗಣಿತ ನಿಂಗೆ ಖಂಡಿತ ಬರುತ್ತೆ ಅಂತ, ಅದೆಲ್ಲ ಸುಳ್ಳು. ನಿಮ್ಮ ತಲೆಯಲ್ಲಿ ಅದು ಒಂದ್ಸಲ ರೆಜಿಸ್ಟರ್ ಆಯಿತು ಅಂತ ಹೇಳಿದ್ರೆ ನೀವು ನೋಡಿದ್ರೆ ಬೇಕಾದಷ್ಟು ಸಲ ಬರೀಬಹುದು. ಬಟ್ ನೀವು ಬಹ್ಯಾಟ್ ಮಾಡಿ ಆಗಲಿ, ಬರೀ ಬರೆದು ಬರೆದು ತೆಗಿಯೋದ್ರಿಂದ ಆಗಲಿ, ವಿಷಯ ನಿಮ್ಮ ಬ್ರೈನಲ್ಲಿ ರೆಜಿಸ್ಟರ್ ಆಗಲ್ಲ, ಅದು ಮೆಕ್ಯಾನಿಕಲ್ ಆಗಿ ಒಳಗೋಗಿ ಮತ್ತೆ ಮರೆತು ಹೋಗ್ಬಿಡುತ್ತೆ. ಹಂಗೆ ಮಾಡಬೇಡಿ, ಲಾಜಿಕಲಿ ಥಿಂಕ್ ಮಾಡಿ. ಒಂದು ವೃತ್ತ ಇದೆ, ಈ ಗೆರೆ ಎಳೆದ್ರು, ಈ ಗೆರೆಗೆ ಏನು ಹೆಸರಿದೆ, ಇದನ್ನು ಯಾಕೆ ಹೇಳಿದ್ರು, ಹಿಂಗೆ ಯಾಕೆ ಜೋಡಿಸ್ತಾರೆ, ಈ ರೀತಿ ನೀವು ಯೋಚನೆ ಮಾಡಿ ಓದೋದ್ರಿಂದ ಸ್ನೇಹಿತರೆ ತುಂಬ ದಿನ ನಿಮಗೆ ನೆನಪಿನಲ್ಲಿ ಇರುತ್ತೆ, ಜೊತೆಗೆ ಪರೀಕ್ಷೆನಲ್ಲೂ ಕಾನ್ಫಿಡೆಂಟ್ ಆಗಿ ನೀವು ಬರೀಬಹುದು. ಸೊ ಈ ಪ್ರಮೇಯ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ 3 ಅಂಕಗಳು ಇದು ಒಂದೇ ಪ್ರಮೇಯದಿಂದ ಬರುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ. ಇನ್ನೂ ಒಂದು ಪ್ರಶ್ನೆ ಇದೆ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೂ ಈ ಪ್ರಶ್ನೆಯನ್ನು ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ನೆಕ್ಸ್ಟ್ ಅಪ್ಡೇಟನ್ನು ತಗೊಳ್ಳೋದಕ್ಕೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.